Hi, Nanu Sandi from Tekken Kannada. I am going to video that the Samsung Galaxy A70s phone. Samsung Galaxy A series phone. ತುಂಬಾ ಜನ ಇಷ್ಟಪಡುವಂತ ಫೋನ್ ಗಳಾಗಿರುವಂತದ್ದು. ಏನಕ್ಕೆ ಅಂದ್ರೆ ತುಂಬಾ ಒಳ್ಳೆ ಡಿಸ್ಪ್ಲೇ ಇರುತ್ತೆ, ಕ್ಯಾಮೆರಾ ಚೆನ್ನಾಗಿದೆ, ಡಿಸೈನ್ ತುಂಬಾ ಚೆನ್ನಾಗಿದೆ. ಅದರಿಂದ A series ಫೋನ್ ಗಳನ್ನ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಜನ ಇಷ್ಟ ತಗೊಳ್ಳೋದಕ್ಕೆ ಇಷ್ಟಪಡುತ್ತಾರೆ. ಸೋ Samsung ಬ್ರಾಂಡ್ ಬೇರೆ ಅದರಲ್ಲಿ. ಸೋ ಈ ಒಂದು Samsung Galaxy A70s ಹೇಗಿದೆ ಈ ಒಂದು ಫೋನ್ ಅನ್ನು ಪರ್ಚೇಸ್ ಮಾಡಬಹುದು, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಎಷ್ಟು ಪ್ರೈಸ್ ಇದೆ ಇದ್ರದು ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ Instagram Facebook ಪೇಜ್ ಅಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ ಏನಂತ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅಂದ್ರೆ ಅಥವಾ ನಮ್ಮ ಸೋಶಿಯಲ್ ಮೀಡಿಯಾ ಫಾಲೋ ಮಾಡಿದ್ರೆ ಒಂತರ ನಮಗೆ ಒಂದು ರೀತಿ ಮೋಟಿವೇಶನ್ ಕೊಟ್ಟಂಗೆ ಅಷ್ಟೇ ಆಯ್ತು. ಅದರಿಂದ ನಮಗೆ ಏನು ದುಡ್ಡೇನೋ ಬರಲ್ಲ, ಅದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ. ಮೊದಲಾಗಿ ಒಂದು Samsung Galaxy A70s ಫೋನನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲೆ ಪ್ರೈಸ್ ಎಷ್ಟಪ್ಪ ಹಾಕಿದ್ದಾರೆ ಅಂತ ಅಂದ್ರೆ ಸುಮಾರು 31,000 ಅಂತ ಇರುವಂಥದ್ದು. 6GB ವೇರಿಯಂಟ್ ಇದು, 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಇದರಲ್ಲಿ 8GB ವೇರಿಯಂಟ್ ಸಹ ಇರುವಂಥದ್ದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಒಂದೇನಪ್ಪ ಅಂತಂದ್ರೆ Samsung A ಸೀರೀಸ್ ಫೋನ್ಗಳು ಸ್ವಲ್ಪ ಕಾಸ್ಟ್ಲಿ ಆಯ್ತಾ, ಏನಕ್ಕೆ ಅಂದ್ರೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಇದರಲ್ಲಿ. ಆಲ್ಮೋಸ್ಟು ಐ ಎಂಡ್ ಲೆವೆಲಿಗೆನೇ ಈ ಒಂದು ಫೋನನ್ನು ಬಿಲ್ಡ್ ಮಾಡಿರ್ತಾರೆ. ಬಟ್ ಏನಂತಂದರೆ ಒಂದು ಪ್ರೋಸರ್ನ ಸ್ವಲ್ಪ ಕಡಿಮೆ ಪವರ್ಫುಲ್ ಪ್ರೋಸರ್ನ ಹಾಕಿರ್ತಾರೆ ಅಷ್ಟೇನೇನಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ A ಸೀರೀಸ್ ಫೋನ್ಗಳು ಹಂಗೇನೆ. ಇದೀಗ ಈ ಒಂದು ಫೋನ್ನ ಓಪನ್ ಮಾಡೋಣ. ಒಳಗಡೆ ನಿಮಗೆ ಓಪನ್ ಮಾಡಿದ ತಕ್ಷಣ ಓಕೆ ನಿಮಗೆ ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಕೆಂಪು ಕಲರ್ ಫೋನ್ ಇದು. ಅದನ್ನು ಬಿಟ್ಟರೆ ಮೇಲ್ಗಡೆ ಈ ಬಾಕ್ಸ್ನ ಮೇಲ್ಗಡೆ ನಿಮಗೆ ಒಂದು ಸಣ್ಣ ಬಾಕ್ಸನ್ನು ಹಾಕಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರ ಅದನ್ನಲ್ಲಿ. ಇದರೊಳಗೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು ಮತ್ತು ವಾರಂಟಿ ಕಾರ್ಡ್, ಕ್ವಿಕ್ ಸ್ಟಾರ್ಟ್ ಗೈಡ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ಇಲ್ಲ ಇದರೊಳಗೆ. ಸೊ ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋದಾದರೆ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇರುವಂಥದ್ದು. ಓ ಫೋನ್ ನಿಮ್ಗೆ ಈ ರೀತಿ ಸಿಗ್ತಾ ಇದೆ. ಇದು ಪಕ್ಕಕ್ಕಿಟ್ಟು 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಇದರೊಳಗೆ ನೀಡಿದ್ದಾರೆ ಆಯಿತಾ. ಸೊ ನೋಡ್ತಾ ಇದ್ದೀರಾ USB Type C ಬ್ರಿಕ್ ಇದಾಗಿರುವಂಥದ್ದು. ಸೊ ತುಂಬ ಒಳ್ಳೆಯ ವಿಷಯ, ಬಾಕ್ಸ್ ಒಳಗೇ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿರುವಂಥದ್ದು. ಇನ್ನು ನಿಮಗೆ Type C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. Type C ಟು Type C ಇದು, Type A ಅಲ್ಲ, Type C ಟು Type C ಡಾಟಾ ಕೇಬಲ್ ಸಿಗ್ತಾ ಇದೆ. ಮತ್ತು ನಿಮಗೆ ಒಂದು ಬೇಸಿಕ್ ಹೆಡ್ಫೋನ್ಸ್ ನೀಡ್ತಾ ಇರುವಂಥದ್ದು. ಇತ್ತೀಚೆಗೆ ಫೋನ್ಗಳಲ್ಲಿ ಹೆಡ್ಫೋನ್ ಇನ್ಕ್ಲೂಡ್ ಮಾಡಲ್ಲ, ಮತ್ತು ಸ್ಯಾಮ್ಸಂಗ್ ಬೇಸಿಕ್ ಹೆಡ್ಫೋನ್ ಇನ್ಕ್ಲೂಡ್ ಮಾಡಿದರೆ ಮತ್ತು ಸಿಮ್ ಎಜೆಕ್ಟರ್ ಟೂಲ್ಸ್ ಇದರೊಳಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಬಾಕ್ಸ್ ಒಳಗೆ ಇರೋದಿಲ್ಲ. ಇನ್ನೇ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನ್ ವೆಯ್ಟ್ ತುಂಬ ಕಡಿಮೆ ಇರುವಂಥದ್ದು. ಕಂಪೇರ್ ಮಾಡಿದ್ರೆ ಒಂದು ಬ್ಯಾಟ್ರಿ ಸೈಜಿಗೆ ಈ ಒಂದು ಫೋನ್ ವೆಯ್ಟು ಸ್ವಲ್ಪ ಕಡಿಮೆನೇ. ಇನ್ನೇ ಒಂದು ಫೋನ್ನ ಹಿಂಭಾಗದಲ್ಲಿ ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಗ್ಲಾಸಿ ಫಿನಿಶ್ ಇದಾಗಿರುವಂಥದ್ದು, ಒಂದು ರೀತಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಅನಿಸುತ್ತೆ, ಗೊತ್ತಾಗಲ್ಲ ನಿಮಗೆ ಪ್ಲಾಸ್ಟಿಕ್ಕು ಗ್ಲಾಸ್ ಏನಾದರೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಒಂದು ಹಿಂಗಡೆ ಇರುವಂಥ ಪ್ಯಾನಲ್, ಬ್ಯಾಕ್ ಪ್ಯಾನಲ್ಲು ನಿಮಗೆ ಇದರಲ್ಲಿ 3X ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಒಂದು ಸಿಂಗಲ್ LED ಫ್ಲಾಶ್ ಹಿಂದೆ ಇರುವಂಥದ್ದು. ಇನ್ನು ಫ್ರಂಟಿಗೆ ಬಂತು ಅಂತ ನೋಡ್ತಾ ಇರೋ ಒಂದು ಟಿಯರ್ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಬೆಸಲ್ ತುಂಬ ಕಡಿಮೆ ಇರುವಂಥದ್ದು. ಎಷ್ಟೋ ಫೋನ್ಗಳು ನೋಡಿದ್ದೀನಿ ಕೆಳಗಡೆ ಸ್ವಲ್ಪ ಬೆಸಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದರಲ್ಲಿ ಈ ಒಂದು ಫೋನ್ ನನಗೆ ಅಷ್ಟೊಂದು ಬೆಸಲ್ ಇಲ್ಲ ಅಂತ ಫೀಲ್ ಆಗ್ತಾ ಇರುವಂಥದ್ದು. ಸೊ ಓವರಾಲ್ ಡಿಸೈನ್ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸ್ಯಾಮ್ಸಂಗಲ್ಲಿ ಡಿಸೈನ್ ಬಗ್ಗೆ ಮಾತನಾಡೋಂಗೆ ಇಲ್ಲ ಆಯಿತಾ. ತುಂಬ ಒಳ್ಳೆ ಡಿಸೈನ್ನ ಬಿಲ್ಡ್ ಕ್ವಾಲಿಟಿಯನ್ನು ಸ್ಯಾಮ್ಸಂಗ್ ಅವ್ರು ಮಾಡ್ತಾರೆ. ಮತ್ತು ಅಲ್ಯೂಮಿನಿಯಂ ಫ್ರೇಮ್ ಇದಾಗಿದೆ. ಸೊ ಡೆಂಟ್ಸ್ ಏನೂ ಆಗಲ್ಲ ಕೆಳಗೆ ಬಿದ್ದರೆ ಅಷ್ಟು ಈಸಿಯಾಗಿ. ಸೊ ಆದರೂ ನೀವು ಒಂದು ಬ್ಯಾಕ್ ಕವರ್ನ ಹಾಕೋದು ರೆಕಮೆಂಡೆಡ್. ಇನ್ನು ಈ ಒಂದು ಫೋನ್ನ ಕೆಳಭಾಗದಲ್ಲಿ ನಿಮಗೆ USB Type C ಸಿಗ್ತಾ ಇರುವಂಥದ್ದು. ಸ್ಪೀಕರ್ಸ್ ಆಗಿ ಕೆಳಗಡೆ ಇರುವಂಥದ್ದು, ಪ್ರೈಮರಿ ಮೈಕ್ರೋಫೋನ್ ಮತ್ತು 3.5 ಹೆಡ್ಫೋನ್ ಜಾಕ್ ಕೆಳಗಡೆ ಇದ್ದರೆ. ಈ ಒಂದು ಫೋನ್ನ ಬಲಭಾಗದಲ್ಲಿ ಒಂದು ವಾಲ್ಯೂಮ್ ಬ್ರೇಕರ್ ಮತ್ತು ಪವರ್ ಬಟನ್ ಇರುವಂಥದ್ದು. ಈ ಒಂದು ಫೋನ್ನ ಮೇಲ್ಭಾಗದಲ್ಲಿ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದ್ದರೆ. ಇನ್ನು ಈ ಒಂದು ಫೋನ್ನ ಎಡಭಾಗದಲ್ಲಿ ನಿಮಗೆ ಈ ಒಂದು ಸಿಮ್ ಸ್ಲಾಟ್ ನೀಡ್ತಾ ಇರುವಂಥದ್ದು. ಸೊ ಇದಿಷ್ಟೇ ಈ ಒಂದು ಫೋನ್ನ ಡಿಸೈನ್. ಇದರ ಜೊತೆಗೆ ಇದರಲ್ಲಿ ಡೆಡಿಕೇಟೆಡ್ SD ಕಾರ್ಡನ್ನು ಸಹ ನೀಡಿರುವಂಥದ್ದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 6.7 ಇಂಚಿನ Full HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಈ ಸ್ಯಾಮ್ಸಂಗ್ನ ಡಿಸ್ಪ್ಲೇ ಬಗ್ಗೆ ಎರಡನೇ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕ್ರೇಜಿ ಡಿಸ್ಪ್ಲೇ ಗುರು, ಇದಕ್ಕಿಂತ ಒಳ್ಳೆ ನೀವು ಹೈ ಎಂಡ್ ಲೆವೆಲ್ ಫೋನಿಗೆ ಕಂಪೇರ್ ಮಾಡ್ಬೋದು ನೀವು ಇದನ್ನ. ಈ ಒಂದು ಡಿಸ್ಪ್ಲೇನ ನೀವು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 Note 10 ಅಥವಾ OnePlus ಹೈ ಎಂಡ್ ಫೋನ್ಗಳಿಗೆ ಕಂಪೇರ್ ಮಾಡೋಷ್ಟು ಚೆನ್ನಾಗಿದೆ ಒಂದು ಡಿಸ್ಪ್ಲೇ. ಹೆವಿ ಕ್ಲಾರಿಟಿ ಇದೆ, ಹೆವಿ ಕ್ರಿಸ್ಪ್ ಇದೆ, ಹೆವಿ ಹೊರಗಡೆ ಲೈಟಿಗೆ ಹೋದ್ರೂ ಸನ್ಲೈಟಿಗೆ ಹೋದ್ರೂ ಸೂರ್ಯನ ಬೆಳಕಿಗೆ ಹೋದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸ್ಪ್ಲೇ ಅಂತೂ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ, ಆಸಮ್ ಡಿಸ್ಪ್ಲೇ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮುಂಚೆನೇ ಹೇಳಿದೆ ನಾನು. ಒಂದು 2 ವೇರಿಯಂಟ್ ಲಾಂಚ್ ಆಗಿರುವಂಥದ್ದು, 6GB ರ್ಯಾಮ್ ಮತ್ತು ಇನ್ನೊಂದು 8GB ರ್ಯಾಮ್, ಎರಡರಲ್ಲೂ ಸಹ 128GB ಇಂಟರ್ನಲ್ ಮೆಮೊರಿ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಮಿಡ್ ಎಂಡ್ ಪ್ರೊಸೆಸರ್ ಆಯಿತಾ. Snapdragon 675, ಒಂದು ವರ್ಷ ಹಳೆಯ ಪ್ರೊಸೆಸರು. So Samsung or Yondo Maurata, Ella Superagadata. Idu Walla Procer Neta, Santanura, Epote, Walla Procer Neta, Yondo Samsung or Gidonta mid end phone. So I own the mid end procer now, Raki that I do Walla Procer. New gaming and the Radwood, almost pretty on the game on Ardwood on the medium setting, game girl Laram Ardwood new. But heavy gamer Gridala, Idu high end procer alla. But still is Walla Procer, Idu gamers Kaliganta Madronta phone alive. So Nimgella look, display, prati on the camera, yella chanagirate, antorige, gamers carigala phone, heavy phone, heavy phone on the extra pertini. In a camera burbaku on Tandre, even the phone rarely triple camera on the primary sensor to Aruatnala megapixel, Aruatnala megapixel, primary sensor 1.8 aperture, Tumba photon produce Marateta. I will link the description link in the description. I will check the photo samples. Heavy photos. I will check the pixel ultra wide angle lens. This is wide. This is depth sensor. Background blur depth sensor. So, this camera is heavy photo produce madutte samples galu neeve nodi neeve decide maadi ee ondu phone na camera hengide anta inna front camera bande anta andre idralli 32 megapixel na front camera iruvantaddu idu kuda tumba detail agiruvanta photo produce madutte tumba ittichige nanu nododanta eshto phone galige inta much better photo na idu produce madutte 32 megapixel na Samsung alli usually camera compromise madalla ee price range iruvanta phone galalli Samsung camera ಬಗ್ಗೆ ನೀವು ತಲೆ ಕಡಿಸ್ಕೊಳ್ಳೋದು ಹೋಗಬೇಡಿ heavy and heavy ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ so camera awesome front to back ella awesome ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನ security ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಫೋನ್ ಅಲ್ಲಿ in screen fingerprint sensor ಇರುವಂತದ್ದು ನೀವು ಡಿಸ್ಪ್ಲೇ ಮೇಲೆ ಕೈ ಇಟ್ಟರೆ ಸಾಕು ಫೇಸ್ ಏನು fingerprint unlock ಆಗುತ್ತೆ in screen fingerprint ಇದೆ ಇದೊಂದು optical in screen fingerprint ಆಗಿರುವಂತದ್ದು decent fast ಆಗಿದೆ ಅದು ತುಂಬಾ fast ಅಲ್ಲ decent ಆಗಿದೆ face unlock ಒಂದು ತುಂಬಾ fast ಆಗಿದೆ face unlock ತುಂಬಾ fast ಆಗುತ್ತೆ so ಇನ್ನ ಬ್ಯಾಟರಿಗೆ ಬರಬೇಕು ಅಂತಂದ್ರೆ ಒಂದು ಫೋನ್ ಅಲ್ಲಿ 4500 mAh capacity ಬ್ಯಾಟರಿ ಇರುವಂತದ್ದು 4500 mAh capacity ಬ್ಯಾಟರಿ ಇದರ ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ ಒಳಗೇನೆ 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅನ್ನು ಸಹ ಅಡಾಪ್ಟರ್ ಅನ್ನು ಸಹ ನೀಡ್ತಿರುವಂತದ್ದು ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೋ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಬಟ್ ಕೆಲವೊಂದು ಡ್ರಾಬ್ಯಾಕ್ ಇದೆ ಕೆಲವೊಂದು ಅಂತಲ್ಲ ಒಂದೇ ಒಂದು ಡ್ರಾಬ್ಯಾಕ್ ಇರೋದು ನನಗೆ ಪ್ರೊಸೆಸರ್ ನಾನು ಆಗಲೇ ಹೇಳಿದ ಗೇಮರ್ ಗಳಿಗಲ್ಲ ಇದು ಸೋ ಈ ಪ್ರೊಸೆಸರ್ ತುಂಬಾ ಒಳ್ಳೆ ಪ್ರೊಸೆಸರ್ ಸೋ ನೀವು ಆರಾಮ ಪರ್ಚೇಸ್ ಮಾಡಬಹುದು ನೀವು ಒಂದು ಸ್ವಲ್ಪ Samsung ಫ್ಯಾನ್ ಆಗಿದ್ದೀರಾ ಅಂತ ಅಂದ್ರೆ ಮತ್ತು ಈ ಪ್ರೈಸ್ ನೋಡಿದ್ರೆ ನಿಮಗೆ ಹಂಗ ಅನ್ಸುತ್ತೆ ಆಯ್ತಾ ಈ ಒಂದು ಫೋನ್ ನ ಬೆಲೆ ಬಗ್ಗೆ ಹೇಳ್ಬಿಡ್ತೀನಿ ನಾನು ಈ ಒಂದು ಫೋನ್ ನ 6GB RAM ಮತ್ತೆ 128GB ಇಂಟರ್ನಲ್ ಮೆಮೊರಿ ಅಂತ ಫೋನ್ ಗೆ 29000 ರೂಪಾಯಿ ಆಗುತ್ತೆ ಆಯ್ತಾ 29000 ರೂಪಾಯಿ ಅದೇ 8GB RAM ಮತ್ತು 128GB ಇಂಟರ್ನಲ್ ಮೆಮೊರಿ 1000 ರೂಪಾಯಿ ಜಾಸ್ತಿ ಅಂದ್ರೆ 30000 ರೂಪಾಯಿ ಆಗುತ್ತೆ 29000 6GB ವೇರಿಯಂಟ್ ಗೆ 30000 ಈ ಒಂದು 8GB ವೇರಿಯಂಟ್ ಗೆ ಸೋ ಯೋಚನೆ ಮಾಡಿ ಈ ಒಂದು ಫೋನ್ ಗೆ ಅಷ್ಟೊಂದು ಬೆಲೆ ಕೊಡಬಹುದು ಅಥವಾ ಇನ್ನೂ ಹೈ-ಎಂಡ್ ಫೋನ್ ಪರ್ಚೇಸ್ ಮಾಡಬಹುದಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಹೌದು ಈ ಪ್ರೆಸೆಂಟ್ ಗೆ ಇದಕ್ಕಿಂತ ಒಳ್ಳೆ ಫೋನ್ ಬರುತ್ತೆ ಇದಕ್ಕಿಂತ ಒಳ್ಳೆ ಅಂದ್ರೆ ಪವರ್ಫುಲ್ ಆಗಿರುವಂತ ಫೋನ್ ಬರುತ್ತೆ ಬಟ್ ಇದರಂತ ಕ್ಯಾಮೆರಾ ಕೂಡ ತುಂಬಾ ಚೆನ್ನಾಗಿದೆ ಇದರಂತ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಇದರಂತ ಬ್ಯಾಟರಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಳ್ಳೆ ಚಾರ್ಜರ್ ಇದೆ RAM ಚೆನ್ನಾಗಿದೆ ಇಂಟರ್ನಲ್ ಮೆಮೊರಿ ಪ್ರತಿಯೊಂದು ಚೆನ್ನಾಗಿದೆ ಅಂದ್ರೆ ಪ್ರೊಸೆಸರ್ ಒಂದು ಚೆನ್ನಾಗಿದೆ ಪ್ರೊಸೆಸರ್ ಒಂದು ಚೆನ್ನಾಗಿಲ್ಲ ಅಂತಲ್ಲ ಪ್ರೊಸೆಸರ್ ಸ್ವಲ್ಪ ಕಡಿಮೆ ಪವರ್ಫುಲ್ ಆಗಿರುವಂತ ಪ್ರೊಸೆಸರ್ ಸೋ ಒಂದು ಸಲ ಯೋಚನೆ ಮಾಡಿ ನೋಡಿ ಕಂಪ್ಲೀಟ್ ಪ್ಯಾಕೇಜ್ ಪ್ರೊಸೆಸರ್ ಇಲ್ಲ ಸೋ ನಾನು ಗೇಮರ್ ನಾನು Camera ಅಲ್ಲ ನಾನು ಗೇಮ್ ಏನು ಆಡಲ್ಲ ನಾರ್ಮಲ್ ಗೇಮ್ ಏನು ಆಡಲ್ಲ ಅಂತಂದ್ರೆ ಈ ಒಂದು ಫೋನ್ ಪರ್ಚೇಸ್ ಮಾಡಬಹುದು ನೀವು ಸೋ ಯೋಚನೆ ಮಾಡಿ Samsung ಫ್ಯಾನ್ ಆಗಿದ್ದೀರಾ ಅಂತಂದ್ರೆ ಬೇಕು ಅಂತಂದ್ರೆ ಈ ಒಂದು ಫೋನ್ ತುಂಬಾ ಒಳ್ಳೆ ಫೋನ್ ಈ ಸೀರೀಸ್ ಅಲ್ಲಿ ತುಂಬಾ ಒಳ್ಳೆ ಫೋನ್ ಆಗಿರುವಂತದ್ದು ಸೋ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ Instagram Facebook page ಎಲ್ಲ ಡಿಸ್ಕ್ರಿಪ್ಷನ್ ಇದೆ ಫಾಲೋ ಮಾಡೋದಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ